ಸೊ ಬೆಂಗಳೂರಲ್ಲಿ ಇವತ್ತಿಂದ 144 ಸೆಕ್ಷನ್ ಜಾರಿ ಆಗ್ತಾ ಇದೆ 144 ಸೆಕ್ಷನ್ ಜಾರಿ ಆಗ್ತಾ ಇರೋದ್ರಿಂದಾಗಿ 4 ಜನಕ್ಕಿಂತ ಹೆಚ್ಚು ಜನ ಸೇರೋ ಹಾಗಿಲ್ಲ ಮಾಲ್ಗಳು ಶಾಪ್ಗಳು ಮತ್ತೆ ಪಬ್ಗಳಲ್ಲಿ ಗುಂಪು ಸೇರಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಬೆಂಗಳೂರು ಕಮಿಷನರ್ ಕಮಲ್ ಪಂತ್ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾರ್ಟಿ ಹಾಲ್ಗಳು ಇರಬಹುದು ಸಭೆ ಸಮಾರಂಭಗಳಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಕೇಸ್ ಹಾಕಲಾಗುತ್ತೆ ಅಂತ 107 ಸೆಕ್ಷನ್ ಅಡಿ ಬಾಂಡ್ ಅನ್ನು ತೆಗೆದುಕೊಳ್ತೀವಿ ಆ ಜಾಗವನ್ನ ಸೀಸ್ ಮಾಡಲಾಗುತ್ತೆ ಅಂತ ಹೇಳಿ ಬೆಂಗಳೂರು ಕಮಿಷನರ್ ಕಮಲ್ ಪಂತ್ ವಾರ್ನಿಂಗ್ ಕೊಟ್ಟಿದ್ದಾರೆ ಜನ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಅಳವಡಿಸಬೇಕಾಗುತ್ತದೆ ಮಾಸ್ಕ್ ಹಾಕಬೇಕಾಗುತ್ತದೆ ಜನ ಎಲ್ಲಿಯೂ ಸೇರಬಾರದು ಇದಕ್ಕೆ ನಾವು 144 ಸೆಕ್ಷನ್ ಕೂಡ ಹಾಕಿದ್ದೀವಿ ಕೊರೋನಾ ಕರ್ಫ್ಯೂ ಟೈಮಲ್ಲಿ ಫ್ರೈಡೇ ಸ್ಯಾಟರ್ಡೇ ಸಂಡೇ ನಡೀತಾ ಇದೆ ಅದನ್ನು ನಾವು ಯಾವ ಥರದ್ದು ಪಾಸ್ ಜಾರಿ ಮಾಡಲ್ಲ ಸಂಬಂಧಿಯಲ್ಲೇ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಅವರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ತಾರೆ ಗಾಡಿಗಳು ಸೀಸ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಾಲ್ಕಿಂತ ಜಾಸ್ತಿ ಜನ ಒಟ್ಟು ಸೇರಲ್ಲ ಅವರು ಮೂಮೆಂಟಲ್ಲಿ ಇರಬೇಕು ಆಕ್ಟಿವಿಟೀಸಲ್ಲಿ ಇರಬೇಕಾಗುತ್ತದೆ ಯಾರೋ ಅದಕ್ಕೆ ಪಾಲನೆ ಮಾಡಲಿಲ್ಲ ಅಂದರೆ ಅದರ ಮೇಲೆ ನಾವು ಪ್ರತ್ಯೇಕವಾಗಿ ಕೇಸ್ ತಗೊಳ್ತೀವಿ ಕ್ರಮ ತಗೊಳ್ತೀವಿ ಫಾರ್ ಎಕ್ಸಾಂಪಲ್ ಮ್ಯಾರೇಜಲ್ಲಿ 50 ಜನ ಕ್ರಿಮೇಷನ್ ಫ್ಯೂನರಲ್ಗೆ 20 ಜನ ಈ ಮ್ಯಾರೇಜ್ ಹಾಲ್ ಅವರಿಂದ ಸೆಕ್ಷನ್ 107 CRPC ಪ್ರಕಾರ ಈ ಆದೇಶಕ್ಕೆ ಅವರು ಬದ್ಧವಾಗಿರ್ತಾರೆ ಅಂತ ಒಂದು ಬಾಂಡ್ ತಗೋಬೇಕು ಒಂದು ವೇಳೆ ಜಾಸ್ತಿ ನಾವು ಸೇರಿಸಿದರೆ ಎರಡು ಪರಿಣಾಮ ಆಗುತ್ತದೆ ಒಂದು ಅವರು ಕೊಟ್ಟಿರೋ ಬೌಂಡನ್ನು ನಾವು ಸೀಸ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಮುಂದಿನ ಕಾನೂನು ಬಿಡ್ತೀವಿ ಕ್ರಮ ತಗೊಳ್ತೀವಿ ಮೂರನೇ ಕಲ್ಯಾಣ ಮಂಟಪವಾಗಲಿ ಚೌಲ್ಟ್ರಿ ಆಗಿ ಮ್ಯಾರೇಜ್ ಹಾಲ್ ಅದನ್ನು ನಾವು ಸೀಸ್ ಮಾಡಿಬಿಡ್ತೀವಿ ಸೀಲ್ ಮಾಡಿಬಿಡ್ತೀವಿ ಈಗಾಗಲೇ ನಾವು 41 ಶಾಪ್ಸ್ ಮಾಲ್ ಒಂದು ಮಾಲ್ ಕೂಡ ಸೀಸ್ ಮಾಡಲಾಗಿದೆ ಬೇರೆ ಥರದ ಹಾಲ್ಸ್ ಕಾಫಿ ಶಾಪ್ಸ್ ಮತ್ತು ಇಟರೀಸ್ ರೆಸ್ಟೋರೆಂಟ್ ನಾವು ಸೀಸ್ ಮಾಡಿದ್ದೀವಿ ಜನ ಗುಂಪು ಸೇರೋದನ್ನು ತಪ್ಪಿಸೋದಕ್ಕೆ 144 ಸೆಕ್ಷನ್ ಬೆಂಗಳೂರಲ್ಲಿ ಜಾರಿ ಆಗ್ತಾ ಇರೋದು ಮಾರ್ಕೆಟ್ಗಳು ಪಾರ್ಕ್ ಮತ್ತು ಹೋಟೆಲ್ಗಳಲ್ಲಿ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಹಾಗಿದ್ರೆ ಬೆಂಗಳೂರಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ 144 ಸೆಕ್ಷನ್ ಜಾರಿಯಾಗಿದೆ ಅದು ಎಷ್ಟರ ಮಟ್ಟಿಗೆ ಜನ ಸೇರುವಂತಹ ಜಾಗಗಳಲ್ಲಿ ಈ ರೂಲ್ಸ್ಗಳು ಫಾಲೋ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟನ್ನ ನಿಮ್ಮ ಮುಂದಿಡ್ತಾ ಇದೆ ಸೊ ನಿಷೇಧಾಜ್ಞೆ ಜಾರಿಯಾಗಿರೋದ್ರಿಂದಾಗಿ ಯಾವ ರೀತಿಯ ನಿಯಮಗಳು ಅಂದರೆ ಇದೇ ರೀತಿಯಾಗಿ ಪಾಲನೆ ಆಗ್ತಾ ಇದೆಯಾ ನಿಯಮಗಳು ನಿಜಕ್ಕೂ ಜನ ಗುಂಪುಗೂಡದ ರೀತಿ ವರ್ತಿಸ್ತಾ ಇದ್ದಾರಾ 144 ಸೆಕ್ಷನ್ ಜಾರಿಯಲ್ಲಿದೆ ಅನ್ನೋ ಕಾರಣಕ್ಕೆ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕಂದರೆ ಏನೇ ಟಫ್ ರೂಲ್ಸ್ಗಳನ್ನು ತಂದರೂ ಕೂಡ ಅದು ಪಾಲನೆ ಹೇಗಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಓಕೆ ಇದೀಗ ನಂದಿನಿ ಮತ್ತೆ ಪ್ರಕಾಶ್ ಇಬ್ರು ಕೂಡ ನನ್ನ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾನು ಮೊದಲಿಗೆ ನಂದಿನಿ ಮಾತಾಡಿಸ್ತೀನಿ ಸೊ ನಂದಿನಿ ಇದೀಗ ಬೆಂಗಳೂರಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಜನ ಗುಂಪುಗೂಡಬಾರ್ದು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಕೊಡ್ತಾ ಇದ್ದ ವಾರ್ನಿಂಗ್ ಕೂಡ ಕೇಳಿಸ್ಕೊಂಡ್ವಿ ಸೊ ಅದು ಯಥಾವತ್ತಾಗಿ ಹಾಗೆ ಜಾರಿ ಆಗಿದೆಯಾ ನಿಯಮ ಪಾಲನೆ ಆಗ್ತಾ ಇದೆಯಾ ಬೆಂಗಳೂರಿನಾದ್ಯಂತ ವಿಜಯ್ ಸದ್ಯದ ಪ್ರಮಾಣವನ್ನು ನೀವು ಗಮನಿಸೋದಾದ್ರೆ ಖಂಡಿತವಾಗಿಯೂ ಜಾರಿಯಾಗಿದೆ ಅನ್ನುವಂತಹ ಲೆಕ್ಕಾಚಾರ ಹಾಕೋಬಹುದು ಆದರೆ ಈ ಜಾರಿಯ ಪ್ರಮಾಣವನ್ನು ಶೇಕಡಾವಾರು ಲೆಕ್ಕ ಹಾಕೋದಾದರೆ 10 ಗಂಟೆಯ ನಂತರವಷ್ಟೇ ಲೆಕ್ಕ ಹಾಕಬೇಕಾಗುತ್ತೆ ಸದ್ಯಕ್ಕೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಇದೇ ರೀತಿ ಖಾಲಿ ಖಾಲಿ ಇದೆ ಅಗತ್ಯ ಓಡಾಟಕ್ಕೆ ಮಾತ್ರ ಅವಕಾಶ ಇರುತ್ತೆ 144 ಸೆಕ್ಷನ್ ಜಾರಿ ಇರುತ್ತೆ ನಗರದಲ್ಲಿ ಸುಖ ಸುಮ್ಮನೆ ಓಡಾಡೋದು ಗುಂಪು ಸೇರೋದು ಉತ್ಸವಗಳು ಯಾವುದೇ ಕಾರ್ಯಕ್ರಮಗಳಾಗಲಿ ಇಲ್ಲ ಅಂದರೆ ಯಾವುದೇ ಹುಡುಗರು ಯಾವುದೋ ಒಂದು ಅಂಗಡಿಗಳ ಮುಂದೆ ನಿಂತ್ಕೊಳ್ಳೋದಾಗಲಿ ಪ್ರತಿಯೊಂದಕ್ಕೂ ಸಹ ಬ್ರೇಕ್ ಬಿದ್ದಿದೆ ಈಗಾಗಲೇ ನೀವು ನೋಡ್ತಿರ್ಬೋದು ರಸ್ತೆಗಳಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಸಾಕಷ್ಟು ಕಡಿಮೆ ಪ್ರಮಾಣ ಆಗಿದೆ ಅಂತಲೇ ಹೇಳ್ಬೋದು ಅಗತ್ಯವಿದ್ದವರು ಮಾತ್ರ ಓಡಾಟ ಮಾಡ್ತಿದ್ದಾರೆ ಅನಗತ್ಯವಾಗಿ ಓಡಾಟ ಮಾಡಿದ್ರೆ ಅದನ್ನು ಕೇಳೋದಕ್ಕೆ ಇನ್ನೇನು ಪೊಲೀಸರನ್ನ ಸರ್ಕಲ್ಗೆ ನೇಮಕ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಇನ್ನೇನಿದ್ರು ಸದ್ಯಕ್ಕೆ ವಾರ್ನಿಂಗ್ಗೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಈಗಾಗಲೇ ಕರ್ಫ್ಯೂ ಇಲ್ಲದೆ ಇರಬಹುದು ಸಂಪೂರ್ಣ ಲಾಕ್ಡೌನ್ ಇಲ್ಲದೆ ಇರಬಹುದು ಆದರೆ 144 ಸೆಕ್ಷನ್ ಅಂತೂ ಜಾರಿಯಾಗಿದೆ ಜನ ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಸಾಕು ಅದು ನೋಡಬೇಕಾಗುತ್ತೆ ವಿಜಯ್ ಓಕೆ ನಂದಿನಿ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ ಮತ್ತೊಂದು ಕಡೆ ಪ್ರಕಾಶ್ ಇದ್ದಾರೆ ಪ್ರಕಾಶ್ ಸದ್ಯ ನೀವು ಯಾವ ಭಾಗದಲ್ಲಿದ್ದೀರಾ ಅಲ್ಲಿ ನಿಷೇಧಾಜ್ಞೆಯ ಚಿತ್ರಣ ಕಾಣ ಸಿಗ್ತಾ ಇದೆಯಾ ಅಲ್ಲಿನ ಪರಿಸ್ಥಿತಿ ಏನಿದೆ ಖಂಡಿತ ವಿಜಯ್ ಏನಂತ ಹೇಳಿದ್ರೆ ಇವತ್ತಿನಿಂದ 144 ಸೆಕ್ಷನ್ ಜಾರಿಯಲ್ಲಿ ಇರುವಂಥದ್ದು ನಾನೀಗ ಮೆಜೆಸ್ಟಿಕ್ನ ಒಂದು KSRTC ಬಸ್ ನಿಲ್ದಾಣದ ಬಳಿ ಇದ್ದೀನಿ ಈಗಾಗಲೇ ಕೂಡ KSRTC ಬಸ್ಗಳು ಸಹ ಮತ್ತು ಸಿಬ್ಬಂದಿಗಳು ಸಹ ಕೆಲಸಕ್ಕೆ ಹಾಜರಾಗಿರುವಂಥದ್ದು ಆದರೆ ಪ್ರಯಾಣಿಕರು ಮಾತ್ರ ಬಸ್ ನಿಲ್ದಾಣದ ಕಡೆ ಬರ್ತಾ ಇಲ್ಲ ಅಂತಲೇ ಹೇಳ್ತಾ ಇರ್ಬೋದು ಏನಂತ ಹೇಳಿದ್ರೆ ರಾತ್ರಿ ಕೂಡ ನೈಟ್ ಕರ್ಫ್ಯೂ ಜಾರಿಯಲ್ಲಿತ್ತು ಬೆಳಗ್ಗೆ 6:00 ಆದರೂ ಕೂಡ ಪ್ರಯಾಣಿಕರು ಎಲ್ಲೋ ವಿರಳ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ಈಗ ಸಾಕಷ್ಟು ರೀತಿಯಲ್ಲಿ ಇವತ್ತಿನಿಂದ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಟಫ್
ರೂಲ್ಸ್ ಅನ್ನು ಜಾರಿಗೆ ತರಲಾಗಿದೆ. ಬೆಂಗಳೂರಿನಲ್ಲಿ 144 ಇರುವಂತದ್ದು, ನಾಲ್ಕು ಜನ ಗುಂಪು ಸೇರಿ ಇರುವಂತ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಒಂದು ಆದೇಶವನ್ನು ಮಾಡಿರುವಂತದ್ದು. ಈಗಿರುವಾಗ ಯಾವ ರೀತಿ ಅಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಪಾರ್ಸೆಲ್ಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಮತ್ತು ದೇವಸ್ಥಾನಗಳಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಿರುವಂಥದ್ದು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಟಫ್ ರೂಲ್ಸ್ಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಜಾರಿಗೆ ತಂದಿದ್ದಾರೆ. ಈ ನಡುವೆ ಜನರು ಮಾತ್ರ ಏನು ಬಸ್ ನಿಲ್ದಾಣದ ಬಳಿ ಮಾತ್ರ ಸುಳಿವಿಲ್ಲ ಅನ್ನೋ ಚಿತ್ರಗಳೇ ಕಾಣ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಕರೋನಾ ಸೋಂಕಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ 144 ಸೆಕ್ಷನ್ ಅನ್ನು ಜಾರಿಗೆ ತಂದು ಸಂಪೂರ್ಣವಾಗಿ ಏನು ಅಂತ ಹೇಳಿದ್ರೆ ಒಂದು ಸ್ತಬ್ಧ ಆಗಿದೆ ಅಂತಾನೆ ಹೇಳ್ಬೋದು ವಿಜಯ್. ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಂದಿನಿ ಇಬ್ಬರಿಗೂ ಕೂಡ ಮಾಹಿತಿಗಾಗಿ. ಸೊ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಸದ್ಯಕ್ಕೆ ನಿಷೇಧಾಜ್ಞೆ ಜಾರಿಯಲ್ಲಿರುವಂತಹ ಚಿತ್ರಣ ಕಾಣಸಿಗ್ತಾ ಇದೆ.